ಎಸ್ಎಸ್ ಬಗ್ಗೆ ಮಾತಾಡಿದ್ರೆ ನೀವೇ ಸರ್ವನಾಶ ಆಗಿದೆ. ನೋಡಿ, ಹಿಂದುತ್ವ ಮತ್ತು ಸಂಸ್ಕಾರ ಸಂಸ್ಕೃತಿ ಕೊಟ್ಟಂತ ನಮ್ಮ ಸಂಘ ಪರಿವಾರ ನಮಗೆಲ್ಲ ಮಾರ್ಗದರ್ಶನ. ಅವರ ಸಂಘ ಪರಿವಾರ ಮಾರ್ಗದರ್ಶನ ಉತ್ತಮ. ಹೊನ್ನಾಳಿ ನ್ಯಾಮತಿ ತಾಲೂಕು ಕುಂದೂರು, ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮ, ನ್ಯಾಮತಿ ತಾಲೂಕಿನ ಸುರವಣಿ ಗ್ರಾಮದಲ್ಲಿ ಸುಮಾರು 30 ತಾಸು ಸಮಯವನ್ನು ಕೊಡಿದರೆ ಆ ಸಮಯದಲ್ಲಿ ಸಾವಿರಾರು ಅರ್ಜಿಗಳು ವಿತ್ಯಾರ್ಥವಾಗಿದೆ ಮತ್ತು ವಿಶೇಷ ಬಗರ್ಕುಂ ಸಮಿತಿ ಸಂಬಂಧಪಟ್ಟ ಅರ್ಜಿಗಳು ಸಹ ವಿಲೇವಾರಿ ಮಾಡಿ ಕೇಳಿದರೆ ಮತ್ತು ನ್ಯಾಮತಿಗೆ ನೂತನ ತಾಲೂಕು ಕಚೇರಿ ಕಟ್ಟಡವನ್ನು ಹಣವನ್ನು ಮಂಜೂರು ಮಾಡ್ತೀವಿ ಅಂತಂದರೆ ಕುಂದೂರು ಸ್ವಗ್ರಾಮಕ್ಕೆ ಒಂದು 125 ವರ್ಷಗಳ ಇತಿಹಾಸ ಇಟ್ಟಿರುವ ಶಾಲೆ ಜೆಎಚ್ ಪಟೇಲ್, ನಾನು ಎಚ್ಎಸ್, ಇವರು ಕುಂದೂರು ಉದ್ರಪ್ಪ ಮಂತ್ರಿಗಳಾಗಿದ್ದು ಅವರೆಲ್ಲ ವಿದ್ಯಾಭ್ಯಾಸದಿಂದ ಮಾಡಿದಂಥ ಶಾಲೆ ಹೊಸ ಶಾಲೆಯನ್ನು ಕಟ್ಟಿಸ್ಕೊಡ್ತೀವಿ ಅಂತೇಳಿ ಒಟ್ಟಾರೆಯಾಗಿ ಈ ಏನು ಕಂದಾಯ ಸಚಿವ ಗ್ರಾಮ ವಾಸ್ತವ್ಯ ಯಶಸ್ವಿಯಾಗಿದೆ. ಒಂದು ಅಧಿಕಾರಿಗಳ, ಚುನಾಯಿತ ಪ್ರತಿನಿಧಿಗಳ ಮತ್ತು ಎಲ್ಲ ವರ್ಗದವರ ಮಧ್ಯೆ ಇರ್ತಕ್ಕಂಥ ಒಂದು ಏನು ಕಂದಕ ಇತ್ತು ಗ್ಯಾಪ್, ಅದು ಒಂದು ಸಮನ್ವಯತೆ ಮತ್ತು ಸೇತುವೆ ರೀತಿಯಲ್ಲಿ ನಮ್ಮನ್ನು ಎಲ್ಲರೂ ಹೊಂದಾಣಿಕೆ ಮಾಡಿದರೆ ಮತ್ತು ಅನಾಥ ಮಕ್ಕಳಿಗೆ ಸಹ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ಅದನ್ನು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಇದರಿಂದ ನಮಗೆ ಅತ್ಯಂತ ಯಶಸ್ವಿಯಾಗಿದೆ, ಕಾರ್ಯಕ್ರಮ ಯಶಸ್ವಿಯಾಗಿದೆ, ಸಂತೋಷವಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬೊಮ್ಮಾಯಿವರೆಗೂ ಮತ್ತು ಕಂದಾಯ ಸಚಿವ ಆರು ಶೆಟ್ಟಿವರೆಗೂ ಧನ್ಯವಾದ ಸಲ್ಲಿಸ್ತೀನಿ. ದಲಿತ ಕಾಲೇಜಿನ ಉಪಹಾರ ಕೊಟ್ಟಂತಹ ಶಾಂತರಾಜ್ ಕುಟುಂಬ ಮತ್ತು ಎಲ್ಲ ವರ್ಗದವರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಮತ್ತು ಎಲ್ಲ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಮುಖಂಡರುಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ಮಕ್ಕಳ ವಿದ್ಯಾಭ್ಯಾಸ ನಾನು ಹೇಳ್ತೀನಿ, ಈಗ ರಟ್ಟೆ ಹೇಳಿದ್ರೆ ಹಳ್ಳಿ ನಿನ್ನೆ ಬಂದು ಮಕ್ಕಳು ಹತ್ತು ನನ್ನ ಹತ್ರ, ಅವಳಿಗೆ ನಾನು ಸಚಿವರು ಹೋಗೋ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ವಿ, ಬೆಳಗ್ಗೆ ಕರ್ಕೊಂಬರಕ್ಕೆ ಹೇಳಿದ್ವಿ. ಅದಕ್ಕೆ ವಿದ್ಯಾಭ್ಯಾಸಕ್ಕೆ ಖರ್ಚನ್ನ ಕೊಡುವ ಸಂದರ್ಭದಲ್ಲಿ ಈ ವರ್ಷ ಖರ್ಚು ಹಾಕ್ಬಿಡ್ತೀವಿ ಅಂತ ಹೇಳಿ ಮುಂದಿನ ಕಂದಾಯ ಸಚಿವರು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಫಲಶ್ರುತಿ ಸ್ಥಳದಲ್ಲಿ ಅವರಿಗೆ ಪರಿಹಾರ ಮಕ್ಕಳಿಗೆ ಮತ್ತು ಅನೇಕ ಅರ್ಜಿಗಳು ಇತ್ಯರ್ಥವಾಗಿದೆ. ಭೋವಿ ಕಾಲೇಜಿನಲ್ಲಿ ಒಂದು 5 ನಿಮಿಷ ಸಮಯ ಅಲ್ಲಿ ಅರ್ಜಿ ಕೊಟ್ಟರೆ ದಯಮಾಡಿ ಬರಬೇಕು.